ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಶಾಸಕ ಸಿದ್ದು ಸೌದಿ ವಿರುದ್ಧ ಗ್ರಾಮಸ್ಥರು ಗರಂ. ನರೇಗಾ ಯೋಜನೆಯಡಿ 335 ಜನ ಕಾರ್ಮಿಕರಿಗೆ ಬಬ್ಲಾತ್ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ. ಮಾಲಿಂಪುರ್ ಗ್ರಾಮಸ್ಥರಿಂದ ಬನಶಂಕರಿ ದೇವಿ ಜಯಂತೋತ್ಸವ ಆಚರಣೆ. ನಾನು ರಶ್ಮಿ. ತೇರ್ತಾ ಕ್ಷೇತ್ರದ ಗ್ರಾಮವೊಂದರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಬಾಗಲಕೋಟ್ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವೊಂದು ಶಾಸಕರ ನಿಧಿಯಲ್ಲಿ ಮಂಜೂರಾಗಿದ್ದು ಅದು ಇದೀಗ ವಿವಾದ ಸೃಷ್ಟಿಸಿದೆ. ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿಯೇ ಈಗ ಒಂದು ನೀರಿನ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಗ್ರಾಮದ ಕೆಲ ಬಿಜೆಪಿ ಮುಖಂಡರ ಬೇಡಿಕೆಗೆ ಸ್ಪಂದಿಸಿ ಶಾಸಕ ಸಿದ್ದು ಸೌದಿ ತಮ್ಮ ಅನುದಾನದಲ್ಲಿ ಮತ್ತೊಂದು ಘಟಕ ಮಂಜೂರು ಮಾಡಿ ಸಂಕಷ್ಟಕ್ಕೆ ಸಿಲುಕಿಸಿದ್ದು, ಮಂಜೂರಾತಿ ನೀಡುವ ಮೊದಲು ಪಂಚಾಯಿತಿ ಸರ್ವ ಸದಸ್ಯರ ಸಭೆ ಕರೆದು ಅದಕ್ಕೆ ಸೂಕ್ತ ಸ್ಥಳ ನಿಗದಿ ಮಾಡಬೇಕು. ಆದರೆ ಯಾವುದೋ ಕಾರಣಕ್ಕಾಗಿ ತರಾತುರಿಯಾಗಿ ಮಂಜೂರು ಮಾಡಿ ಪಂಚಾಯಿತಿ ಪರವಾನಿಗೆ ಇಲ್ಲದೆ ಅವೈಜ್ಞಾನಿಕವಾಗಿ ಅನಧಿಕೃತ ಕಟ್ಟಡ ನಿರ್ಮಿಸುತ್ತಿದ್ದಾರೆ. ಈ ಸಮಸ್ಯೆಯನ್ನು ಶಾಸಕರೇ ಹಬ್ಬಿಸುತ್ತಿದ್ದಾರೆ. ಈ ವಿಷಯ ಮಹಲಿಂಗ್ಪುರ್ ಪೊಲೀಸ್ ಠಾಣಾ ಮೆಟ್ಟಿಲು ಕೂಡ ಸಹ ಏರಿದೆ. ಇಷ್ಟೆಲ್ಲ ಆದರೂ ಕೂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾತ್ರ ನಾಪತ್ತೆಯಾಗಿದ್ದಾರೆಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ನಂತರ ಗ್ರಾಮಸ್ಥ ಮಾತನಾಡಿ, ಎಂಎಲ್ಎ ಫಂಡ್ನಲ್ಲಿ ನಾವು ಒಂದು ಫಿಲ್ಟರ್ ಸ್ಯಾಂಕ್ಷನ್ ಮಾಡಿಕೊಂಡು ಬಂದಿದ್ದೇವೆಂದು ಹೇಳಿ ಇಲ್ಲಿ ಅನಧಿಕೃತವಾಗಿ ಕಟ್ಟಡ ಶುರು ಮಾಡಿದ್ದಾರೆ. ಕಟ್ಟಡ ಶುರು ಮಾಡಿದವರಾರು ಎಂಬುದೇ ನಮಗೆ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತಿನವರೆಗೂ ಸ್ಥಳಕ್ಕೆ ಬಂದಿಲ್ಲವೆಂದು ಆರೋಪಿಸಿದರು. ಸಮಸ್ಯೆ ಏನಂದ್ರೆ, ಒಂದು ಎಂಎಲ್ಎ ಫಂಡ್ ಒಳಗೆ ನಾವು ಒಂದು ಫಿಲ್ಟರ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿವಿ ಅಂತ ಹೇಳಿ ಇಲ್ಲಿ ಅನಧಿಕೃತವಾಗಿ ಕಟ್ಟಡ ಶುರು ಮಾಡ್ಯಾರ. ಕಟ್ಟಡ ಶುರು ಮಾಡಿದ್ದ ಯಾರು ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ. ಕಟ್ಟಡ ಯಾರು ಶುರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಯಾರೂ ಸ್ಥಳಕ್ಕೆ ಬಂದಿಲ್ಲ. ಸ್ಥಳಕ್ಕೆ ಬಂದು ಆ್ಯಕ್ಚುಲಿ ಅದಕ್ಕೆ ಒಂದು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಇವತ್ತು ಎಮ್ ಎಲ್ ಎ ಫಂಡ್ ಒಳಗೆ ಸ್ಯಾಂಕ್ಷನ್ ಆಗಿತ್ತಂದ್ರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅನ್ನೋ ಒಂದು ಇಲಾಖೆ ಇರ್ತದೆ. ಇಲಾಖೆಯಿಂದ ಅದು ವರ್ಕ್ ಎಕ್ಸಿಕ್ಯೂಷನ್ ಕಾರ್ಯಗತಗೊಳ್ಳೋದು. ಇವತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ನ ಯಾವುದೇ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸುವ ಪ್ರಯತ್ನ ಕೂಡ ಮಾಡಿಲ್ಲ. ಗ್ರಾಮ ಪಂಚಾಯಿತಿಗೆ ಬಂದು ಪಿ ಡಿ ಒ ಅವರಿಗೆ ಒಂದು ಲಿಖಿತ ಮುಖಾಂತರ ಈ ಇಂಥ ಒಂದು ಅನುದಾನದಲ್ಲಿ ನಮಗೆ ತಮ್ಮ ಊರಲ್ಲಿ ನಮಗೆ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲು ನಮಗೆ ಇಂಥ ಒಂದು ಇಷ್ಟು ಅನುದಾನ ಬಿಡುಗಡೆಯಾಗಿರ್ತದೆ. ಕಾರಣ ಆ ಅನುದಾನಕ್ಕೆ ನೀವು ಸ್ಥಳ ಗುರುತಿಸಿ ಕೊಟ್ಟಲ್ಲಿ ನಾವು ಕೆಲಸವನ್ನು ಪ್ರಾರಂಭಿಸುತ್ತೇವೆ ಅಂತಕ್ಕಂಥ ಮನವಿಯನ್ನು ಅವ್ರು ಮಾಡ್ಕೊಳ್ಬೇಕಾಗ್ತದೆ ಕಾಯ್ದೆ ಪ್ರಕಾರ. ಈಗ ಅವರು ಯಾರೂ ಪಂಚಾಯಿತಿಗೆ ಬಂದಿಲ್ಲ, ಯಾವುದೇ ಒಬ್ಬ ಅಧಿಕಾರಿ ಬಂದಿಲ್ಲ, ಪಿ ಡಿ ಒ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಮನ್ನು ಅಧ್ಯಕ್ಷರ ಗಮನಕ್ಕಂತೂ ಏನೂ ಅಧ್ಯಕ್ಷರ ಗಮನಕ್ಕೆ ಇಲ್ಲ. ಆ ಕಾರಣದಿಂದಾಗಿ ಅವರು ಅಧ್ಯಕ್ಷರು ಯಮನವ ತಮ್ಮನ್ನ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಇಂಡಿ ತಾಲೂಕಿನ ಬಬ್ಲಾದ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿನುಗು ಕೆರೆಯಲ್ಲಿ ಹೂಳೆತ್ತುವ ಕಾಮಗಾರಿಯಲ್ಲಿ 335 ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಲಾಗಿದೆ. ಇಂಡಿ ತಾಲೂಕಿನ ಬಬ್ಲಾದ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿನುಗು ಕೆರೆಯಲ್ಲಿ ಹೂಳೆತ್ತುವ ಕಾಮಗಾರಿಯಲ್ಲಿ 335 ಕೂಲಿ ಕಾರ್ಮಿಕರು ಭಾಗಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ನಗರದಿಂದ ವಲಸೆ ಬಂದ ಗ್ರಾಮಸ್ಥರಿಗೆ ಇಂದು ಈ ನರೇಗಾ ಯೋಜನೆಯು ವರದಾನವಾಗಿದೆ. ಬೇಸಿಗೆಯ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ಯಾವುದೇ ಉದ್ಯೋಗ ದೊರೆಯದೇ ಇರುವ ಕಾರಣ ನರೇಗಾ ಯೋಜನೆಯಡಿ ಸ್ಥಳೀಯವಾಗಿ ಸತತ ಇಲ್ಲಿ ಅಕುಶಲ ಕೆಲಸ ಒದಗಿಸಲಾಗುತ್ತದೆ. ಇದೇ ವೇಳೆ ನಗರದಿಂದ ವಲಸೆ ಬಂದ ಗ್ರಾಮಸ್ಥರೊಟ್ಟಿಗೆ ಇಂಡಿ ತಾಲೂಕಿನ ಐಇಸಿ ಸಂಯೋಜಕಿಯಾದ ಡಾಕ್ಟರ್ ಜ್ಞಾನಜ್ಯೋತಿ ಚಾಂದ್ಕೋಟೆ ಮಾತನಾಡಿ, ನಗರದಲ್ಲಿ ನರೇಗಾ ಯೋಜನೆಯಡಿ ನಿಮಗೆ ಬೇರೆ ಬೇರೆ ಗುಂಪು ಮಾಡಿ ಕೆಲಸ ಕೊಡುತ್ತಾರೆ. ಆಸಕ್ತಿ ಇರುವ ಜನರನ್ನು ಸೇರಿಸಿ ಗುಂಪು ಮಾಡಲಾಗುತ್ತದೆ. ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಇಲ್ಲಿ ಅವಕಾಶವಿದೆ. ಚಿಕ್ಕು, ದಾಳಿಂಬೆ, ಲಿಂಬೆ ಇಂತಹದನ್ನು ಬೆಳೆಯಲು ಒಳ್ಳೆಯ ಅವಕಾಶ ನರೇಗಾದಲ್ಲಿದೆ ಎಂದು ತಿಳಿಸಿದರು. ಶ್ರೀ ಬನಶಂಕರಿ ದೇವಿ ಜಯಂತೋತ್ಸವದ ನಿಮಿತ್ತ ರಬಕವಿ ಬನಹಟ್ಟಿ ತಾಲೂಕಿನ ಮಾಲಿಂಗ್ಪುರ್ ಗ್ರಾಮದ ಗ್ರಾಮ ದೇವತೆಯಾದ
ಬನಶಂಕರಿ ದೇವಸ್ಥಾನದಲ್ಲಿ ಭಕ್ತರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ಬನಶಂಕರಿ ದೇವಿ ಜಯಂತ್ಯೋತ್ಸವದ ನಿಮಿತ್ತ ರಬಕವಿ ಬನಹಟ್ಟಿ ತಾಲೂಕಿನ ಮಾಲಿಂಗ್ಪುರ್ ಗ್ರಾಮದ ಬನಶಂಕರಿ ದೇವಸ್ಥಾನದಲ್ಲಿ ದೇವಿಗೆ ಬಣ್ಣ ಬಣ್ಣದ ಪುಷ್ಪಗಳಿಂದ ಅಲಂಕರಿಸಿ ತೊಟ್ಟಿಲು ತೂಕಿ ವಿಶೇಷ ಆರತಿ ಮಾಡುವ ಮೂಲಕ ಬನಶಂಕರಿ ದೇವಿ ಜಯಂತ್ಯೋತ್ಸವ ಆಚರಿಸಲಾಯಿತು. ದೇವಿಯ ದರ್ಶನ ಪಡೆಯಲು ಭಕ್ತರ ದಂಡು ಹರಿದು ಬರುತ್ತಿತ್ತು. ದೇವಸ್ಥಾನವನ್ನು ಮಾವಿನ ತೋರಣ ಮತ್ತು ಕಬ್ಬಿನ ಗಣಿಕೆಯಿಂದ ಅಲಂಕರಿಸಿ ಭಕ್ತರೆಲ್ಲರೂ ಸೇರಿ ಭಕ್ತಿಯ ಮೆರಗು ಮೂಡಿಸಿದ್ದರು. ಇದೇ ವೇಳೆ ಶ್ರೀ ಸಿದ್ಧಾರೂಢ ಬ್ರಹ್ಮ ವಿದ್ಯಾಶ್ರಮದ ಸಹಜಾನಗರದ ಮಹಾಸ್ವಾಮೀಜಿಗಳು ಭಾಗವಹಿಸಿ ಶ್ರೀ ಬನಶಂಕರಿ ದೇವಿಯ ದರ್ಶನ ಪಡೆದರು. ಶಾಸಕ ಸಿದ್ದು ಸೌದಿ ವಿರುದ್ಧ ಗ್ರಾಮಸ್ಥರು ಗರಂ. ನರೇಗಾ ಯೋಜನೆಯಡಿ 335 ಜನ ಕಾರ್ಮಿಕರಿಗೆ ಬಬ್ಲಾತ್ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ. ಮಾಲಿಂಗ್ಪುರ್ ಗ್ರಾಮಸ್ಥರಿಂದ ಬನಶಂಕರಿ ದೇವಿ ಜಯಂತ್ಯೋತ್ಸವ ಆಚರಣೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್. ಉತ್ತಮ ಹೇಳಿಕೆಗಾಗಿ.